ಎಸ್, ಈಗಾಗಲೇ ಲೋಕಸಭಾ ಚುನಾವಣೆ ರಂಗೇರ್ತಾ ಇರುವಂತದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಲೋಕಸಭೆ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರಾಗಿರುವಂತಹ ಎಸ್ ಆರ್ ಶ್ರೀನಿವಾಸ್ ಅವರು ಇದರ ಮುಂದಾಳತ್ವವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಚರ್ಚೆ ತುಮಕೂರು ಜಿಲ್ಲೆಯಲ್ಲಿ ಶುರುವಾಗಿರುವಂಥದ್ದು. ಕಾಂಗ್ರೆಸ್ನಲ್ಲಿ ಸೂಕ್ತವಾದಂಥ ಅಭ್ಯರ್ಥಿ ಇಲ್ಲ, ಅಭ್ಯರ್ಥಿ ಕೊರತೆ ಇದೆ ಅನ್ನುವಂಥದ್ದು ಹಲವಾರು ಚರ್ಚೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಎಸ್ ಆರ್ ಶ್ರೀನಿವಾಸ್ ಅವರು ಬಹಳ ಒಂದು ದೊಡ್ಡ ಮಟ್ಟಿಗೆ ಒಂದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹುಡುಕುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಕೇಳ್ಬರ್ತದೆ. ಸ್ವತಃ ಅವರೇ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ತುಮಕೂರು ಲೋಕಸಭೆ ಬರೀ ಕಾಂಗ್ರೆಸ್ ಪಾಲಾಗುತ್ತಾ ಅಂತ? ಸರ್, ಲೋಕಸಭೆ ಕಾಂಗ್ರೆಸ್ ಪಾಲಾಗುತ್ತೆ ಇನ್ನೂ ಬೇರೆ ಪಾಲಾಗ್ತಿಲ್ಲ. ನಾವು ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ಈ ಸಾರಿ ಲೋಕಸಭಾ ಕಣಕ್ಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಯಶಸ್ವಿನೂ ಕೂಡ ಆಗ್ತೀವಿ ಅಂತ ನಾವು ಭಾವಿಸಿದ್ದೀವಿ. ಇದು ಒಳ್ಳೆ ಸಮರ್ಥ ಅಭ್ಯರ್ಥಿ ನಿಲ್ಲಿಸ್ತಕ್ಕಂಥದ್ದನ್ನು ಮಾಡ್ತೀವಿ ಸರ್. ಸರ್, ಒಂದು ಜೆ ಡಿ ಎಸ್ ಆಗಿ ಬಿ ಜೆ ಪಿ ಮೈತ್ರಿ ನಮಗೆ ಬೇರೆ ಜಿಲ್ಲೆಗಳಲ್ಲಿ ಬೇಡ ಸರ್, ತುಮಕೂರಿನಲ್ಲಿ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ? ಸರ್, ಅದು ಮುಂದಿನ ದಿನಗಳಲ್ಲಿ ನೋಡಬೇಕು. ನಾವು ಆಗ್ತಕ್ಕಂಥ ಅಭ್ಯರ್ಥಿ ಎಲ್ಲ ಸಮುದಾಯ ಎಲ್ಲ ಜನಗಳ ಪ್ರೀತಿ ಸಿಗ್ತಕ್ಕಂಥ ಅಭ್ಯರ್ಥಿಯನ್ನು ಆಗ್ತಕ್ಕಂಥದ್ದನ್ನು ನಾವೆಲ್ಲ ವರಿಷ್ಠರು ಎಲ್ಲ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯ ನಾಯಕರು ಪರಮೇಶ್ವರ್ ಅವರು, ರಾಜಣ್ಣ ಅವರು ಎಲ್ಲರೂ ಕೂತು ಮಾತಾಡಿ ಅವರು ಡಿಸೈಡ್ ಮಾಡಿದ್ವಿ. ಅದ್ರ ಪ್ರಕಾರ ಹಾಕಿದರೆ ನಮಗೆ ತುಮಕೂರು ಜಿಲ್ಲೆ ಗೆಲ್ತೀವಿ ಅಂತಕ್ಕಂಥ ಹೋಪ್ಸ್ ಇದೆ. 100% ನಾವು ಗೆಲ್ತೀವಿ ಅಂತಕ್ಕಂಥ ಒಬ್ಬ ಭರವಸೆ ಇದೆ. ಸರ್, 2-3 ದಿನದ ಚರ್ಚೆ ಆಗುತ್ತಾ ಇದೆ. ಬುದ್ದನ್ಮೇಗೌಡರನ್ನ ಜೊತೆ ಹಾಕೊಂಡು ಕೆ ಎನ್ ರಾಜಣ್ಣ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀರಾ, ಡಿ ಕೆ ಶಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀರಾ, ಸಿದ್ದರಾಮಯ್ಯ ಅವ್ರ ಹತ್ರ ಕರ್ಕೊಂಡು ಹೋಗ್ತೀರಾ, ಏನಾದರೂ ಬುದ್ದನ್ಮೇಗೌಡರು ಬರೋದಂತ ಕಾಂಗ್ರೆಸ್ಗೆ? ಸರ್, 100% ಬರ್ತಾರೆ. 15 ತಾರೀಕು ಬಂದಮೇಲೆ ಅವರು ಸಂಕ್ರಾಂತಿ ಬಂದ್ಮೇಲೆ 100% ನಮ್ಮ ಪಕ್ಷದಲ್ಲಿ ಸೇರ್ತಾರೆ. ಮುದ್ದನ್ಮೇಗೌಡರು ಬರೋದ್ರಿಂದ ಕಾಂಗ್ರೆಸ್ಸು ಜಯ ಗಳಿಸುತ್ತೆ ಅನ್ನೋಂಥ ನಂಬಿಕೆ ಇದೆಯಾ ಸರ್ ಈಗ ಕೂಡ? ನಮಗೆ ಮುದ್ದನ್ಮೇಗೌಡರು ಕೆಳಗಾದರೂ ಮಾತ್ರ ಜಯ ಗಳಿಸುತ್ತೆ ಅಂತ ನಾನೇನು ಭಾವಿಸಿಲ್ಲ. ನಮ್ಮ ಪಕ್ಷದಲ್ಲೂ ಸುಮಾರು ಜನ ಎಂಪಿ ಚುನಾವಣೆಗೆ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಇದ್ದಾರೆ. ಹೈಕಮಾಂಡ್ ಅಲ್ಟಿಮೇಟ್ ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡ್ತಾರೋ ಅವರು ಕ್ಯಾಂಡಿಡೇಟ್ ಆಗ್ತಾರೆ. ಮುದ್ದನ್ಮೇಗೌಡರು ಪಕ್ಷಕ್ಕೆ ಬಂದು ಸೇರ್ಕೊತೀವಿ ಅಂತಂದರೂ ಅವತ್ತು ತಾಣಕ್ಕೋಸ್ಕರ ಅವ್ರನ್ನ ಪಕ್ಷಕ್ಕೆ ಸೇರ್ಸ್ಕೊತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ. ನಮ್ಮಲ್ಲಿ ಯಾರು ಬಂದರೂ ನಾವು ಪಕ್ಷಕ್ಕೆ ಸೇರ್ಸ್ಕೊಬೇಕು ಅಂತಕ್ಕಂಥದ್ದು ನಮ್ಮ ಅಧ್ಯಕ್ಷ ಡೈರೆಕ್ಷನ್ ಇರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕೆ ನಾವೆಲ್ಲರೂ ಕೂಡ ಪಕ್ಷಕ್ಕೆ ಸೇರ್ಸ್ಕೊತಕ್ಕಂಥದ್ದು. ಅಲ್ಲ ಸರ್, ಮುದ್ದನ್ಮೇಗೌಡರು ಕಾಂಗ್ರೆಸ್ಸಿಗೆ ಬರ್ತಾ ಇರೋದು ನಿಮ್ಮ ಒತ್ತಡನೋ ಅಥವಾ ಅವರು ಇಷ್ಟಪಟ್ಟು ಬರ್ತಾ ಇರೋದು ಅಂತ? ನಾವು ಯಾರನ್ನೂ ಒತ್ತಡ ಮಾಡಿ ಪಕ್ಷಕ್ಕೆ ಸೇರ್ಸ್ಕೊಳ್ಬೇಕಾಗಲ್ಲ. ಈಗ ಮುದ್ದನ್ಮೇಗೌಡರು ಕಾಂಗ್ರೆಸ್ ಬಿಟ್ಟು ಹೋಗುವಾಗ ನಾವು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ರೆ, ಸುರ್ಜಿವಾಲಾ ಅವರು ಹೇಳಿದ್ರೆ, ಆದರೂ ಅವರು ಮನಸ್ಸಿಗೆ ಬೇಕಾದ್ರೆ ಪಕ್ಷ ಬಿಟ್ಟೋದವರು. ಅದೇ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಸ್ವತಂತ್ರ ಇರ್ತಾರೆ. ಅವರು ತಗೊಳ್ತಕ್ಕಂಥ ನಿರ್ಧಾರಗಳು ಅವ್ರಿಗೆ ಎಲ್ಲಿ ಸೂಕ್ತ ಕಾಣುತ್ತೋ ಅಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಅವ್ರ ವ್ಯಕ್ತಿಗತವಾಗಿ ಅವರಿಗೆ ಚಿಂತನೆ ಇರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕೆ ನಾವು ಯಾವುದೇ ಯಾರಿಗೂ ಕೂಡ ಒತ್ತಾಯ ಮಾಡಿ ಎಲ್ಲರಿಗೂ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ. ನಾವು ಯಾವ್ರಿಗೂ ಒತ್ತಾಯ ಮಾಡಿಲ್ಲ. ಅವರೇ ಬಿ ಜೆ ಪಿಯಲ್ಲಿ ಅವರಿಗೆ ಅಸಂಧಾನ ಇರ್ಬೋದು ಏನೋ ಗೊತ್ತಿಲ್ಲ. ನಮಗೆ ಅದೊಂದು ಸೇರ್ಕೊಂಡಿದ್ದಾರೆ. ಅದಕ್ಕೆ ನಾವೇನು ಪೂರ್ವಕವಾಗಿ ಏನು ಪಕ್ಷಕ್ಕೆ ಸೇರ್ಕೊಂಡು ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇದ್ದೀವಿ.